ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನಗೆ ಹಿರಿಯರು, ನಾಗಾಭರಣ ಅವರು, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ಸುಂದರ ರಾಜ್ ಅವರು, ಜಯರಾಜ್ ಅವರು, ರಾಧಾಕೃಷ್ಣ ಅವರು, ಹೀಗೆ ಎಲ್ಲ ಆತ್ಮೀಯರಿಗೆ ಮೊದಲು ವಂದಿಸಿ, ವೇದಿಕೆಯ ಮುಂದೆ ಕೂಡ ಸಾಕಷ್ಟು ಜನ ಹಿರಿಯರಿದ್ದೀರಿ, ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳಿ ಕೆಲವು ಮುಖ್ಯವಾದ ಅಂಶಗಳನ್ನು ಈ ಪುಸ್ತಕದ ಬಗ್ಗೆ ನಾನು ಇವತ್ತು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅನಪ್ರಹ್ಲಾದರು ನನಗೆ ಬಹಳ ವರ್ಷದ ಪರಿಚಯ, ಯಾಕೆಂದರೆ ಇವರು ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮಾಹಿತಿಯನ್ನು ಅವರು ನನಗೆ ಕೇಳ್ತಾ ಇದ್ದರು, ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಈ ರೀತಿಯಲ್ಲಿ ಬರವಣಿಗೆಯಲ್ಲಿ ನಾವು ಆರಂಭಿಕ ದಿನಗಳೆಲ್ಲ ಅವರು ನೋಡಿಕೊಂಡೇ ಪದಬಂಧ ಕ್ಷೇತ್ರದಲ್ಲಂತೂ ಅವ್ರದ್ದೊಂದು ಬಹಳ ವಿಶಿಷ್ಟವಾದ ದಾಖಲೆ. 18-19 ವರ್ಷಗಳ ಕಾಲ ನಿರಂತರವಾಗಿ ಪತ್ರಿಕೆಗೆ ಅವರು ಪದಬಂಧವನ್ನು ಬರೆದಂಥ ದಾಖಲೆ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಪ್ರಹ್ಲಾದ್ ರಾಯರ ಹೆಸರು ಸೇರಿಕೊಂಡ್ರು. ಹೀಗಾಗಿ ಆ ಕ್ಷೇತ್ರದಲ್ಲಿ ಅವರು ಬಹಳ ದೊಡ್ಡ ಪಡೆದಿದ್ದರು. ಇವತ್ತಿನ ಪುಸ್ತಕದ ಕುರಿತು ನಾನು ಕೆಲವು ಪ್ರಾಥಮಿಕ ಅಂಶಗಳನ್ನು ನಿಮಗೆ ಹೇಳ್ತೀನಿ. ಸಾಹಿತ್ಯಕ್ಕೆ ಸರಿಸುಮಾರು 1000 ವರ್ಷಗಳ ಇತಿಹಾಸ. ಹೀಗಾಗಿ ಸಾಹಿತ್ಯದ ಬಗ್ಗೆ ಇರ್ತಕ್ಕಂತಹ ಮೀಮಾಂಸೆಗಳು ಈ 1000 ವರ್ಷಗಳಲ್ಲಿ ಹಂತಾನುಹಂತವಾಗಿ ಬೆಳ್ಕೊಂಡು ಬಂದಿದೆ. ಇದು ಸಾಹಿತ್ಯದ ಜೊತೆಗೆ ಬೆಳ್ಕೊಂಡು ಬಂದಂತಹ ಸಂಗೀತ, ನೃತ್ಯ, ಬೇರೆ ಕ್ಷೇತ್ರಗಳಿಗೂ ಕೂಡ ಸಲ್ಲುತ್ತೆ. ಆದರೆ ಇವೆಲ್ಲವಕ್ಕೆ ಹೋಲಿಸಿದರೆ ಸಿನಿಮಾ ಬಹಳ ಕಿರಿದಾದ ಕರೆ. ಇದು ಪ್ರಪಂಚದಲ್ಲೇ ಬಂದು 100 ವರ್ಷ ಆಗಿದೆ, ಭಾರತಕ್ಕೆ ಬಂದು 90 ವರ್ಷ ಆಗಿದೆ. ಪ್ರಹ್ಲಾದ್ ರಾಯರು 90 ವರ್ಷಗಳ ಇತಿಹಾಸವನ್ನು ದಾಖಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆರಂಭಿಕ ಘಟ್ಟವನ್ನು ನಾವು ನೋಡಿದ್ರೆ ಇತಿಹಾಸ ಹೇಗೆ ದಾಖಲಾಯಿತು ಅಂತಂದರೆ, ಇತಿಹಾಸ ಸಿನಿಮಾ ಒಟ್ಟೊಟ್ಟಿಗೆ ಬರ್ತಾ ಇರುವಾಗ ನಮಗೆ ಸಿನಿಮಾವನ್ನು ಹೇಗೆ ಪ್ರತ್ಯೇಕವಾಗಿ ನೋಡಬೇಕು, ಸಿನಿಮಾಕ್ಕೆ ಇದರದ್ದೇ ಆದ ಈಡಮ್ಸ್ ಇರುತ್ತೆ, ಇದರದ್ದೇ ಆದ ಸಾಧ್ಯತೆಗಳು ಬೇರೆ ಇರುತ್ತೆ ಅನ್ನುವ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ನಾವು ಆರಂಭಿಕ ಕಾಲಘಟ್ಟದಲ್ಲಿ ಬಂದ ಬಹುತೇಕ ಸಿನಿಮಾ ಬಗೆಗಿನ ಬರವಣಿಗೆಗಳು ಅವು ಸಾಹಿತ್ಯದ ಬರವಣಿಗೆಗಳೇ. ಮತ್ತು ಒಂದು ಸಿನಿಮಾವನ್ನು ಸಾಹಿತ್ಯ ಕೃತಿ ಹಾಗೆ ಓದುವ ಬರವಣಿಗೆಗಳು, ನೋಡುವುದಕ್ಕಿಂತ ಹೆಚ್ಚು ಓದುವ ಬರವಣಿಗೆಗಳು ನಮ್ಮ ಆರಂಭಿಕ ದಶದಲ್ಲಿ ಬಂದವು. ನನಗೆ ಇವತ್ತು ಈ ಘಟ್ಟದಲ್ಲಿ ನಿಂತ್ಕೊಂಡು ಅನಿಸುತ್ತೆ ಅದೆಷ್ಟೋ ಒಳ್ಳೆಯದಿತ್ತು ಅಂತ. ಅದಾದ ಮೇಲೆ ಕಳೆದ 20 ವರ್ಷಗಳಲ್ಲಿ, ಅದರಲ್ಲೂ ದೃಶ್ಯ ಮಾಧ್ಯಮ ನಮ್ಮಲ್ಲಿ ಪ್ರಬಲವಾದ ಮೇಲೆ, ಇತಿಹಾಸ ಅಂತಂದರೆ ಅದಕ್ಕೆ ಏನೇನೋ ಸ್ವರೂಪಗಳು ಬಂದುಬಿಟ್ಟಿದೆ. ದೃಶ್ಯ ಮಾಧ್ಯಮನೇ ವಾಸಿ ಅಂತ ಅನಿಸುವ ಇನ್ನೊಂದು ಭೀಕರ ಕಾಲ ಬಂದಿರೋದು ಯೂಟ್ಯೂಬ್ಗಳನ್ನು ಬಂದಿದೆ. ಇವತ್ತು ನಾಯಿ ಕೊಡಿ ಹಾಗೆ ಯೂಟ್ಯೂಬ್ಗಳು ಹಬ್ಕೊಂಡು ನಿಮಗೆ ಅದರಲ್ಲಿ ಏನೋ ಒಂದು 4 ಲೈನ್ ತೋರಿಸ್ತಾರೆ, ಅದು ಒಳಗಡೆ ಅದಕ್ಕೂ ಅದಕ್ಕೇನು ಸಂಬಂಧ ಇರಲ್ಲ. ನೀವು ಅದು ಒತ್ತಿದ್ರೆ ಅದು ಎಂತೆಂತಹ ವಿಚಿತ್ರ ಇತಿಹಾಸ ಅದರಲ್ಲಿ ತೆರ್ಕೊಳ್ಳುತ್ತೆ ಅಂದರೆ, ಇದೆಲ್ಲವನ್ನು ಹತ್ತಿರದಿಂದ ನಾವು ನೋಡಿದ್ವಲ್ಲ, ನಾವೇ ಕಂಡಿದ್ದು ಕನಸ ಅಥವಾ ಇದು ನಿಜವ ಅಂತ ಹೇಳಿ. ನನ್ನ ನಿಜವಾದ ಭಯ ಏನು ಅಂತಂದರೆ, ನಾಳೆ ಈ ಕಾಗಕ ಗುಬ್ಬಕ್ಕನ ಕಥೆಗಳೇ ಇತಿಹಾಸ ಆಗ್ಬಿಡ್ಬೋದು. ಇದರಿಂದ ಪ್ರಹ್ಲಾದ್ ರಾಯರ ಪುಸ್ತಕಕ್ಕೆ ಚಾರಿತ್ರಿಕ ಮಹತ್ವ ಇದೆ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಲ್ಲಿ ಇತಿಹಾಸವನ್ನು ದಾಖಲೆ ಮಾಡುವ ಅಗತ್ಯ ಇದೆ ಅಂಥೇಳಿ. ನಮ್ಮಲ್ಲಿ ಈ ಕಳೆದ 20 ವರ್ಷಗಳಲ್ಲಾಗಿರ್ತಕ್ಕಂಥ ಬಹಳ ಅಪಾಯಕಾರಿ ಬೆಳವಣಿಗೆ ಏನು ಅಂತಂದರೆ, ಇತಿಹಾಸವನ್ನು ರೋಚಕಗೊಳಿಸು. ಇದು ಬಹುಶಃ ನಮಗೆ ಟ್ಯಾಬ್ಲೆಟ್ ಜರ್ನಲಿಸಮ್ ಅಂತ ಹೇಳ್ತೀವಲ್ಲ, ಅಲ್ಲಿ ಮೊದಲು ಶುರುವಾಯಿತು. ಆಮೇಲೆ ದೃಶ್ಯ ಮಾಧ್ಯಮಕ್ಕೆ ಬಂತು, ಅದು ಯೂಟ್ಯೂಬ್ಗಳ ಮೂಲಕ ಬಹಳ ವಿಸ್ತಾರವಾಗಿ ಹೋಯ್ತಿದ್ದು. 2-3 ಅಪಾಯ ಇದೆ ನಿಮಗೆ ಸಾಹಿತ್ಯದ ಇತಿಹಾಸದಲ್ಲಿ. ಒಬ್ಬ ಬರಹಗಾರ ಈ ಕಾದಂಬರಿಯನ್ನು ಯಾಕೆ ಬರೆದೆ ಅಂತ ಹೇಳಿದ್ರೆ, ಅವರು ಸ್ವತಃ ಅಕ್ಷರ ಮಾಧ್ಯಮದಿಂದ ಬಂದಿದ್ದರಿಂದ ಒಂದು ಸೈದ್ಧಾಂತಿಕ ನೆಲೆಯನ್ನು ಇಟ್ಟುಕೊಂಡು ಮಾತನಾಡಬಲ್ಲರು ಮತ್ತು ಹೇಳಬಲ್ಲರು, ಅದು ಇತಿಹಾಸವನ್ನು ದಾಖಲೆ ಆಗುವುದು. ಸಿನಿಮಾದ ಕುರಿತು ನಮಗಿರುವ ತೊಡಕು ಆರಂಭಿಕ ದಿನದಿಂದಲೂ ಏನು ಅಂತಂದರೆ, ನೀವು ಯಾರೋ ಗೀತ ರಚನೆಕಾರರ ಬಗ್ಗೆ, ಸಂಗೀತ ನಿರ್ದೇಶಕರ ಬಗ್ಗೆ, ನಿರ್ದೇಶಕರ ಜೊತೆ ಮಾತನಾಡುವಾಗ ಅವರಿಗೆ ಅದನ್ನು ಸರಿಯಾದ ಪದಗಳಲ್ಲಿ ಹೇಳಕ್ಕೆ ಬರದೇ ಹೋಗ್ಬಿಡ್ಬೋದು, ಅಥವಾ ಅವರು ಹೇಳಿದ್ದು ಬೇರೆ ನೀವು ಗ್ರಹಿಸಿದ್ದು ಬೇರೆ ಆಗಿರ್ಬೋದು. ಇದು ಒಂದು ಅಪಾಯ. ಎರಡನೇ ಅಪಾಯ ಯಾವ ಥರದ್ದು ನಾವು ಗಮನಿಸಿದ್ದು ಅಂತಂದರೆ,
ಒಂದು ಸಿನಿಮಾಕ್ಕೆ 8-10 ಜನ ಕೆಲಸ ಮಾಡಿರ್ತಾರೆ, ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿರ್ತಾರೆ. ನಾನು ಇದನ್ನು ಸ್ವತಃ ಅನುಭವಿಸಿದ್ದೀನಿ. ಸಂಗೀತ ನಿರ್ದೇಶಕರು ಹೇಳುವ ಕತೆ ಬೇರೆ ಇರುತ್ತೆ, ಗೀತ ರಚನೆಕಾರರು ಹೇಳೋ ಕತೆ ಬೇರೆ ಇರುತ್ತೆ, ಹಾಗೆ ಗಾಯಕರು ಹೇಳುವ ಕತೆ ಇನ್ನೊಂದಿರುತ್ತೆ, ನಿರ್ದೇಶಕರು ಹೇಳುವ ಕತೆ ಇದಕ್ಕೆ ತದ್ವಿರುದ್ಧ ಇರುತ್ತೆ. ನಿನಗೆ ಒಂದೇ ಹಾಡಿನ ಬಗ್ಗೆ 5 ಕತೆ ಸಿಕ್ಕಿದ್ದಿದೆ, ಈ 5 ಕತೆಯಲ್ಲಿ ಯಾವುದು ಇತಿಹಾಸ ಅಂತ ಬರೀಬೇಕು ಅಂತ ಹೇಳಿ ನಾನು ಸುಮ್ಮನೆ ಉದಾಹರಣೆಗೆ ಹೇಳೋದು, ಗಂಧದ ಗುಡಿ ಸಿನಿಮಾ. ಗಂಧದ ಗುಡಿಯ ಸಿನಿಮಾದ ನಿರ್ದೇಶಕ ವಿಜಯ್ ಅವರು. ನಾನು ಒಂದ್ಸಲ ವಿಜಯ್ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೆ, ಮಾತಾಡ್ತಾ ವಿಜಯ್ ಹೇಳಿದ್ರು, ನೋಡಯ್ಯ ನಾವು ಸಂಗೀತ ಹೋಟ್ಲಲ್ಲಿ ಚೆನ್ನೈಯಲ್ಲಿ ಸಾಂಗ್ ಕಾಂಪೋಸಿಷನ್ಗೆ ಕೂತಿದ್ವಿ, ಪ್ರಾಪರ್ಟೀಸು ಸಿನಿಮಾಕ್ಕೆಲ್ಲ ಬೇಕಲ್ಲ, ಒಂದು ಗಿಣಿ ಗೂಡು ತೊಗೊಂಡು ಬಂದು ಅಲ್ಲಿ ಹಾಕಿದ್ವಿ, ಅದನ್ನು ತೊಗೊಂಡು ಹೋಗಬೇಕು ಅಂಥೇಳಿ ಸಂಗೀತ ಹೋಟ್ಲಲ್ಲಿ ಅದನ್ನು ಇಟ್ಕೊಂಡು ನೋಡು ಅವನು ಉದಯಶಂಕರು ಅರೆರೆ ಗಿಳಿರಾಮ ಒಂದು ಹಾಡು ಬರೆದ ಅಂತ. ನಂಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾನು ಯಾವುದೋ ಕಾರ್ಯಕ್ರಮದಲ್ಲಿ ಹೇಳದೆ, ಯಾಕೆಂದರೆ ನಿರ್ದೇಶಕರು ಬೇರೆ ಯಾರೋ ಹೇಳಿದ್ರೆ, ಸ್ವತಃ ಈ ಸಿನಿಮಾ ನಿರ್ದೇಶಕರೇ ಹೇಳಿತ್ತು. ನನಗೆ ಅವತ್ತು ಮಧ್ಯಾಹ್ನ ರಾಜನ್ ಇದ್ರು, ರಾಜನ್ ನಾಗೇಂದ್ರ ಜೋಡಿ, ರಾಜನ್ ಫೋನ್ ಮಾಡಿದ್ರು, ಕೂಡಲೇ ಮನೆಗೆ ಬಾ ನೀನು ಅಂತ. ನಾನು ಯಾಕೆ ನಾವತ್ತು ಏನೋ ಕೆಲಸ ಇದೆ ಸರ್, ನಾಳೆ ಬರ್ತೀನಿ. ಏ ಬರ್ಬೇಕು ನೀನು ಅರ್ಜೆಂಟಾಗಿ. ಆಮೇಲೆ ರಾಜನ್ ಅವ್ರನ್ನ ನಾನು ಭೇಟಿ ಮಾಡಿದೆ ಅವತ್ತು. ಅಲ್ಲ ಏನು ನೀನು ಹೇಳಿದ್ದೀನಿ ಜನ ಎಲ್ಲ ನಂಬ್ತಾರೆ, ಯಾರು ಹೇಳಿದ್ದು ನಿಂಗೆ ಇದನ್ನು? ಅಲ್ಲ ಸರ್, ಆ ಸಿನಿಮಾ ನಿರ್ದೇಶಕರೇ ಹೇಳಿದ್ದು, ವಿಜಯ್ ಅವರು ಹೇಳಿದ್ದು. ಅಲ್ಲ ನಿನಗೂ ಅವ್ರು ಹೇಳ್ದ ಸರಿ, ನೀನೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಲ್ವಾ ಅಂದರು. ಏನು ಸರ್ ಅಂದೆ, ಆ ಸಿನಿಮಾ ಶೂಟಿಂಗ್ ಆಗಿದ್ದೆಲ್ಲಿ ಹೇಳು ಅಂದರು. ಬಂಡೀಪುರ ಕಾರ್ಯಪುರ ಅರಣ್ಯದಲ್ಲಿ ಗಂಧದಗುಡಿ ಶೂಟಿಂಗ್, ನಮಗೂ ಗೊತ್ತಿದೆ. ಅಲ್ಲ ಬಂಡೀಪುರಕ್ಕೆ ಸಂಗೀತ ಚೆನ್ನೈ ಹೋಟ್ಲಲ್ಲಿ ತಂದು ಗಿಣಿಗೆ ಅವನಾರ ನೇತಾಕ್ತಾನೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ವಲ್ಲ ಇದು ಅಂತಂದ್ರು. ಅಂದರೆ ನಿರ್ದೇಶಕರು ಈ ಥರದೊಂದು ಸುಳ್ಳು ಹೇಳಕ್ಕೆ ಸಾಧ್ಯ ಆದಂಗೆ ಅರ್ಥ ಆಗಿದ್ದೆ ಅವತ್ತು. ಈ ಹಾಡು ಹುಟ್ಟಿದ್ದು ಹೆಂಗೆ ಅಂದರೆ, ಒಂದು ಮಸಾಲೆ ಹಾಡಿದ್ದಾನೆ, ಇದೇ ಪದ ಬಳಸಿದೆ, ಬೇಕು ಅಂತ ಹೇಳಿ ನಮಗೆ ನಿರ್ದೇಶಕರು ಹೇಳಿದರು. ಅವನು ಉದಯಶಂಕರ ಕೋಗಿಲೆ ಇಟ್ಕೊಂಡು ಏನೇನೋ ಟ್ರೈ ಮಾಡ್ತಾ ಇದ್ದ. ನಾನು ಹೇಳಿದೆ, ಕೋಗಿಲೆ ಎಲ್ಲರ ಮನುಷ್ಯರ ಹತ್ರ ಬರುತ್ತೇನೆ, ಅದು ಇಟ್ಕೊಂಡು ಹೆಂಗಯ್ಯ ಹಾಡು ಬರಿತೀನಿ, ನೀನು ಇದನ್ನು ಸರಿ ಹೋಗ್ತಿಲ್ಲ, ಬೇರೆ ಮಾಡು ಅಂತಂದೆ. ಡಿ ವಿ ಜಿ ಅವ್ರದ್ದು ಏನೇ ಶುಕ ಭಾಷಿಣಿ ಹಾಡನ್ನು ಇಟ್ಕೊಂಡು ಇದನ್ನು ನಾನು ಮಾಡರ್ನೈಸ್ ಮಾಡ್ತೀನಿ ಅಂತ ಉದಯಶಂಕರ್ ಈ ಹಾಡನ್ನು ಬರೆದ. 2 ವರ್ಷ ಎರಡು ಕೇಳಿದ್ದೀನಿ, ರಾಜನ್ನು ಈ ಸಿನಿಮಾ ಕೆಲಸ ಮಾಡಿದವರು, ವಿಜಯು ಈ ಸಿನಿಮಾ ಕೆಲಸ ಮಾಡಿದವರು. ನನಗೆ ಇದರಲ್ಲಿ ರಾಜನ್ ಅವರ ವರ್ಷನ್ನು ನಂಬಬಹುದು ಅಂತ ಅನ್ನಿಸ್ತು. ಇದು ಇತಿಹಾಸ ದಾಖಲೆ ಮಾಡುವಾಗ ಈ ಥರ ಸಮಸ್ಯೆಗಳು ನಾವು ತುಂಬ ಎದುರಿಸಿದ್ವಿ. ಇದನ್ನು ನನಗೆ ಅನಾ ಪ್ರಹ್ಲಾದರಾಯರ ಬಹಳ ಪುಸ್ತಕದ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಅವರು ಈ ಸೋಸುವ ಕೆಲಸ ಇರುತ್ತಲ್ಲ, ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಈ 580 ಚಿಲ್ಲರೆಯ ಪುಟದ ನಾನು ಈ ಕ್ಷೇತ್ರದಲ್ಲಿ ಇಷ್ಟು ದಿನ ಕೆಲಸ ಮಾಡಿ ಹೃದಯಪೂರ್ವಕವಾಗಿ ರೆಕಮೆಂಡ್ ಮಾಡ್ತೀನಿ, ಇದರ ಪ್ರತಿ ಸಾಲನೂ ನಂಬಬಹುದು ಅಂತೇಳಿ. ಇದು ಬಹಳ ಕಷ್ಟ, ಈ ಥರದ ಒಂದು ಇತಿಹಾಸವನ್ನು ಬರೆಯುವುದು ಬಹಳ ಕಷ್ಟ ಪ್ರತಿಯೊಂದನ್ನು. ಆಮೇಲೆ ಈ ಇತಿಹಾಸದ ಮಾಡೆಲ್ ಏನಿದೆ, ಇದರ ಸಾಧ್ಯತೆ ಏನಿದೆ ಅಂತೇಳಿ, ನಮ್ಮಲ್ಲಿ 2 ಬಹಳ ಜನಪ್ರಿಯವಾದ ಸಾಧ್ಯತೆ ಇದೆ. ಅದು ಯಾರೋ ಒಬ್ಬರು ತಮಾಷೆಗೆ ಶುರು ಮಾಡಿದ್ರು, ಸೀರಿಯಸ್ ಆಗಿ ಶುರು ಮಾಡಿದ್ರು, ಗೊತ್ತಿಲ್ಲ. ಅದು ಬಹಳ ಜನ ಹಿಂಗೆ ಬರೆಯೋಕ್ಕೆ ಶುರು ಮಾಡಿದ್ದಾರೆ. ಏನು ಅಂತಂದರೆ, ಒಂದು ಹಾಡು ಏನೇನೋ ಮಾಡೋಕ್ಕೆ ಹೊರಟಿರ್ತಾರೆ, ಇದ್ದಕ್ಕಿದ್ದಂಗೆ ಹಾಡು ಹುಟ್ಬಿಡುತ್ತೆ ಅಂಥೇಳಿ. ಆಮೇಲೆ ಎಲ್ಲ ಹಾಡಿಗೂ ಇದೇ ಥರ ಕತೆ ಬರೆಯೋಕ್ಕೆ ಶುರು ಮಾಡ್ತಾರೆ. ನಾನು ಒಂದ್ಸಲ ಅವ್ರ ಜೊತೆ ಗಂಭೀರವಾಗಿ ಜಗಳಾಡಿದ್ದೆ, ಇದು ನೀವು ಗೀತ ರಚನೆಕಾರರಿಗೆ ಸಂಗೀತ ನಿರ್ದೇಶಕರಿಗೆ ಮಾಡ್ತಿರೋ ಅವಮಾನ, ಹಾಡು ಯಾವತ್ತು ಇದ್ದಕ್ಕಿದ್ದಂಗೆ ಹುಟ್ಟಲ್ಲ, ಅದ್ರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ, ಮತ್ತು ಮಾಡಬೇಕು ಅಂತಲೇ ಈ ಹಾಡನ್ನು ಬರೆದಿರ್ತಾರೆ ಅವರು. ನೀವು ಇದ್ದಕ್ಕಿದ್ದಂಗೆ ಒಂದು ಹಾಡು ಹುಟ್ಟಿತು ಅಂದರೆ ಅವರು ಏನು ಸೀರಿಯಸ್ಸಾಗಿ ಕೆಲಸ ಮಾಡ್ತಾ ಇಲ್ಲ, ಅಕಸ್ಮಾತ್ ಏನೋ ಹಾಡು ಹುಟ್ಟಿತು ಅನ್ನೋ ಅರ್ಥ ಬರುತ್ತೆ ಅಂತ. ಅದರಲ್ಲಿ ಬಹಳ ರೋಚಕತೆ ಇರ್ಬೋದು. ಅದು ಇದರ ಅಪಾಯವನ್ನು ನೀವು ಗಮನಿಸ್ಬೋದು, ಯಾವ ಸಂಗೀತ ನಿರ್ದೇಶಕರನ್ನಾಗಲಿ. ನನಗೆ ಎಷ್ಟು ಜನನ ನಾವು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದೀವಿ ಅಥವಾ ಏನೋ ಗಂಭೀರ ಅಧ್ಯಯನದಿಂದ ಹೊರಗಿಟ್ಟಿದ್ದೀವಿ ಅಂತಂದರೆ, ಈ ರೋಚಕ ಸಂಗತಿಗಳ ಇತಿಹಾಸವನ್ನೇ ನಾವು ಬರ್ಕೊಂಡು ಯಾವುದು ಬಹಳ ಶಾಸ್ತ್ರೀಯವಾಗಿ, ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಒಂದ್ಸಲ ಜನಾರ್ದನ ಹೋಟ್ಲಲ್ಲಿ ನನಗೆ ಜಿ ಕೆ ವೆಂಕಟೇಶ್ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದೆ, ಒಂದು ರಾಗವನ್ನು ಇಟ್ಕೊಂಡು, ಮೋಹನ ರಾಗದ ಬಗ್ಗೆ ಅವರು 6 ಗಂಟೆಗಳ ಕಾಲ ಮಾತಾಡಿದ್ರು. ಒಂದು ರಾಗವನ್ನಲ್ಲೇ ಇಟ್ಕೊಂಡು, ನಿಮ್ಗೆ ಗೊತ್ತಿದೆ ಅದು ಔಡೋ ರಾಗ, ಅದು ಅದರಲ್ಲಿ 5 ಸ್ವರ ಇದೆ. ಇನ್ನು 2 ಸ್ವರವನ್ನು ಯಾವುದನ್ನು ಸೇರಿಸಿ ಪಹಾಡಿನ ಸೇರಿಸ್ತಾರೆ ಕೆಲವರು, ಅಥವಾ ಶಿವರಂಜನ್ ಕೇಳಿಸ್ತಾರೆ.
ಯಾವ ಸಾಧ್ಯತೆಗಳು ಸೃಷ್ಟಿಯಾಗುತ್ತೆ, ಯಾವ ಭಾವನೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ನಾನು ಜಿ ಕೆ ಸರ್ಗೂ ಹೇಳಿದ್ದೆ. ಸರ್ ಇದನ್ನೆಲ್ಲ ಯಾರು ಬರೀಬೇಕು ಸರ್, ಇದನ್ನೆಲ್ಲ ಇದೆಲ್ಲ ದಾಖಲೆ ಹಾಕಬೇಕು ಅಂತೇಳಿ. ನಂಗೆ ಹಾಗೆ ತುಂಬ ದೊಡ್ಡ ಕೊರತೆ ಅನಿಸೋದು ಅದರ ವಿಜಯ ಭಾಸ್ಕರ್ ಇರ್ಬೋದು, ಯಾರು ಹೇಳ್ಬೋದು, ಅವರಲ್ಲಿದ್ದ ಈ ಥರದ ಒಂದು ಬಹಳ ದೊಡ್ಡ ಸಂಪತ್ತಿತ್ತಲ್ಲ ಅದನ್ನು ನಾವು ಕಳ್ಕೊಂಡಿದ್ದೀವಿ, ಅದನ್ನು ದಾಖಲೆ ಮಾಡಿ. ಇದು ನಿಜವಾದ ದಾಖಲೆ ಆಗಬೇಕಾಗಿದ್ದು ಈ ಥರದ್ದು, ಈ ರೋಚಕ ಸಂಗತಿಗಳೆಲ್ಲ. ಆಮೇಲೆ ಈ ರೋಚಕ ಸಂಗತಿಗಳನ್ನು ದಾಖಲೆ ಮಾಡುವಾಗ ಕೂಡ ಇನ್ನೊಂದು ಬಹಳ ಅಪಾಯ ಇದೆ. ನೀವು ಅದನ್ನು ಎಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತೀರಿ ಅಂಥೇಳಿ, ನಾವು ಕಳೆದ 10 ವರ್ಷಗಳಿಂದ ವಿಕಿಪೀಡಿಯಾನೆಲ್ಲ ಭಾಳ ಬಳಸ್ತಾರೆ. ಮೊದಲೆಲ್ಲ ಯಾರು ಸಂಗೀತ ನಿರ್ದೇಶಕರು ತೀರ್ಕೊಂಡ್ರು ಅಥವಾ ಅವ್ರಿಗೆ ಯಾವ್ದಾದ್ರು ಪ್ರಶಸ್ತಿ ಬಂದರೆ ನನಗೆಲ್ಲ ಫೋನ್ ಮಾಡೋರು, ಸರ್ ಇವರು ಯಾರು ಸರ್, ಇಷ್ಟು ಸಿನಿಮಾ ನೋಡಿದ್ರೆ ಯಾವುದ್ರ ಫೇಮಸ್ ಹಾಡು ಅಂತ. ಈಗ ಯಾರೂ ಫೋನ್ ಮಾಡಲ್ಲ, ಯಾಕಂದರೆ ಎಲ್ಲ ಗೂಗಲ್ ಇದೆ, ಎಲ್ಲ ವಿಕಿಪೀಡಿಯಾದಲ್ಲಿ. ಆ ಗೂಗಲಲ್ಲಿ ಏನೇನೋ ತಪ್ಪು ತಪ್ಪು ಬರೆದಿರ್ತಾರೆ, ಸೊ ಅದೇ ಇತಿಹಾಸ ಆಗ್ಬಿಡುತ್ತೆ, ನಾಳೆ ವಿಕಿಪೀಡಿಯಾನೇ ಇತಿಹಾಸ ಆಗ್ಬಿಡುತ್ತೆ. ಇವತ್ತಿಗೂ ನೀವು ವಿಕಿಪೀಡಿಯಾ ತೆಗೆದು ನೋಡಿ, ಆರ್ ಎನ್ ಜೆ ಗೋಪಾಲ್ 12,000 ಚಿತ್ರಗೀತೆ ಬರೆದಿರುತ್ತೆ ಇವತ್ತಿಗೂ ಇದೆ. ಸುಮ್ಮನೆ ಕಾಮನ್ ಸೆನ್ಸ್ ಯೂಸ್ ಮಾಡಿ 12,000 ಚಿತ್ರಗೀತೆ ಯಾರು ಬರೆಯೋಕ್ಕೆ ಸಾಧ್ಯವ? ಅದು ಹೆಂಗೆ ಸಾಧ್ಯ? ನಾನೇ ಜಯಗೋಪಾಲ್ ಬರೆದಿರೋ ಪ್ರತಿ ಹಾಡನ್ನು ಲೆಕ್ಕ ಇಟ್ಕೊಂಡಿದ್ದೀನಿ, 1680 ಹಾಡೆ ಜಯಗೋಪಾಲ್ ಬರೆದಿರೋದು. ಈ ಥರದ ಊಹಾಪೋಹಗಳು. ಆಮೇಲೆ ಯಾರು ಮೊಹಮ್ಮದ್ ರಫಿ ಹೇಳೋರು 40,000 ಹಾಡಿದ್ದೀನಿ ಅಂತ, ಇನ್ಯಾರು 50,000 ಅಂದರೆ, ಇನ್ನೊಬ್ರು 1,00,000 ಅಂತ ಹೇಳ್ತಾರೆ. ಓ, 60 ವರ್ಷದಿಂದ ಇದ್ದರೂ ಇರ್ಬೋದು, 1,00,000 ಇದ್ದರೂ ಇರ್ಬೋದು ಅಂತಂದರೆ ಇದಕ್ಕೆ ಯಾವ ಯಾರ್ಡ್ಸ್ಟಿಕ್ ಇಲ್ಲ ಈ ಅಂಕಿ ಅಂಶಗಳಿಗೆ. ಇದು ಪ್ರಹ್ಲಾದ್ ರಾಯರು ಈ ದಾರಿಯನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ, ಇದನ್ನು ಬಿಟ್ಟು ಮಾಡಿದ್ದಾರೆ. ಈ ವಿಕಿಪೀಡಿಯಾದ ಇನ್ನೊಂದು ಬಹಳ ಅದ್ಭುತವಾದ ಸಾಧ್ಯತೆ, ಅದರ ಅಪಾಯದ ಬಗ್ಗೆ ಬೇರೆ ಮಾತು, ಅದರಲ್ಲಿ ಇಲ್ಲೊಂದು ಅದ್ಭುತವಾದ ಸಾಧ್ಯತೆ ಇದೆ. ಇವತ್ತಿನ ಬರವಣಿಗೆ ಕ್ರಮ ಅದು ಹೈಪರ್ ಲಿಂಕ್ ಮೆಥೆಡ್ ಅಂತೇಳಿ. ಯಾವುದು ಹೈಪರ್ ಲಿಂಕ್ ಮೆಥೆಡ್ ಅಂತಂದರೆ, ನಾನೀಗ ನಾಗಾಭರಣ ಅವ್ರ ಬಗ್ಗೆ ಒಂದು ಏನೋ ಪೇಜ್ಗಳು ನೋಡ್ತಾ ಇರ್ತೀನಿ, ನಾಗಾಭರಣ ಅವ್ರ ಬಗ್ಗೆ ನೋಡ್ತಾ ಅಲ್ಲಿ ಮೈಸೂರು ಮಲ್ಲಿಗೆ ಅಂತ ಬರುತ್ತೆ. ನನಗೆ ಮೈಸೂರು ಮಲ್ಲಿಗೆಯ ಬಗ್ಗೆ ಏನೋ ಬಹಳ ಕುತೂಹಲ ಆಸಕ್ತಿ ಇದ್ದರೆ ಮಾತ್ರ ನಾನು ಅದನ್ನು ಟಿಕ್ ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ, ಅದು ಮೈಸೂರು ಮಲ್ಲಿಗೆ ಲಿಂಕಿಗೆ ಹೋಗುತ್ತೆ, ಆ ಲಿಂಕನ್ನು ನಾನು ಓದ್ಕೊಳ್ತೀನಿ. ಇಲ್ಲ ಅಂದರೆ ನಾಗಾಭರಣ ಅವ್ರ ಬಗ್ಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಳ್ತೀನಿ. ಇದು ಇವತ್ತಿನ ಪ್ರೆಸೆಂಟೇಷನ್ ಮಾಡೆಲ್. ಇವತ್ತು ಡಿಜಿಟಲ್ ಯುಗ ಬಂದಿರೋದ್ರಿಂದ ಬರವಣಿಗೆ ಕ್ರಮ ಇದು. ಬಹಳ ಮುಖ್ಯವಾಗಿ ನಾನು ಕಂಡಿರುವ ಇತಿಹಾಸದಲ್ಲಿ ಈ ಥರದ ಹೈಪರ್ ಲಿಂಕ್ ಮೆಥಡನ್ನು ಬಳಸಿರೋರಲ್ಲಿ ಪ್ರಹ್ಲಾದ್ ರಾಯರು ಮೊದಲಿದ್ದರು. ಅವ್ರಿಗೆ ಇಡೀ ಪುಸ್ತಕ ಈ ಥರದ ಹೈಪರ್ ಲಿಂಕ್ ಮೆಥಡ್ನಲ್ಲಿ ಇದೆ. ಅವರು ಇದ್ದಕ್ಕಿದ್ದ ಹಾಗೆ ಸ್ಕೂಲ್ ಮಾಸ್ಟರ್ ಬರೀತಾರೆ, ಡಿ ವಿ ಜಿ ರೆಫರೆನ್ಸನ್ನು ಕೊಡ್ತಾರೆ, ಸೋಸ್ಲೆ ಅಯ್ಯ ಶಾಸ್ತ್ರಿಗಳ ಬಗ್ಗೆ ಬರೀತಾರೆ, ಸೋಸ್ಲೆ ಅಯ್ಯ ಶಾಸ್ತ್ರಿಗಳ ಬಗ್ಗೆ ಬರೀತಾ ಸೋಸ್ಲೆ ಅಯ್ಯ ಶಾಸ್ತ್ರಿಗಳ ಮಗ ಏನು ಮಾಡ್ತಿದ್ದ, ಅವನು ಶ್ರೀಗಂಧದ ಕಾರ್ಖಾನೆಯನ್ನು ಅವ್ರು ಹೇಗೆ ಶುರು ಮಾಡಿದ್ರು, ಇದಕ್ಕೆ ತೊಗೊಂಡ್ಬರ್ತಾರೆ. ಅಂದರೆ ಒಂದು ವಿಷಯದ ಪ್ರವೇಶದ ಮೂಲಕ ಇನ್ನೊಂದು ವಿಷಯಕ್ಕೆ ಹೋಗೋದು. ಇಡೀ ಪುಸ್ತಕದ ಸ್ವರೂಪ ಹೇಗಿದೆ ಅಂತಂದರೆ, ಇದು ಒಂದು ವ್ಯಕ್ತಿಗಳ ಮೇಲೆ ಹೋಗುತ್ತೆ, ಇಲ್ಲ ಸಿನಿಮಾಗಳ ಮೇಲೆ ಹೋಗುತ್ತೆ, ವ್ಯಕ್ತಿ ಸಿನಿಮಾಗಳ ಮೂಲಕ ಬೇರೆ ಬೇರೆ ಅನೇಕ ಸಾಧ್ಯತೆಗಳಿಗೆ ಹೋಗ್ತಾ ಹೋಗುತ್ತೆ. ಇದು ನೀವು ಅಲ್ಲಿಂದ ಮುಂದಕ್ಕೆ ಹೋಗೋ ಆಸಕ್ತಿ ಇಲ್ವೋ ಅದನ್ನು ಬಿಟ್ಟು ಮುಂದಿನ ಪೇಜ್ ಹೋಗ್ಬೋದು. ಹೀಗಾಗಿ ನೀವು 580 ಪುಟದ ಪ್ರತಿ ಸಾಲನ್ನು ಓದಬೇಕಾಗಿಲ್ಲ. ಇದಕ್ಕೆ ಇನ್ನೊಂದು ಸಾಧ್ಯತೆಯಲ್ಲಿ ಇದನ್ನೇ ಮಾತಾಡೋದಾದ್ರೆ ಇನ್ನೊಂಥರ ಡಿಕ್ಷನರಿಯ ಸಾಧ್ಯತೆಯನ್ನು ಕರಿಬೋದು. ಡಿಕ್ಷನರಿಯಲ್ಲಿ ಇದೇ ಥರದಲ್ಲಿ, ಅಂದರೆ ಯಾರು ಡಿಕ್ಷನರಿಯನ್ನು ಮೊದಲನೇ ಆ ಇಂದ ಹಮ್ ಲಹ ಅವ್ರಿಗೆ ಯಾರು ಓದಲ್ಲ, ನನಗೆ ಯಾವ ಪದ ಬೇಕೋ ಅದನ್ನು ಮಾತ್ರ ನಾನು ನೋಡ್ತೀನಿ. ಈ ಪುಸ್ತಕದಲ್ಲಿ ಇಂಥದ್ದೊಂದು ಬಹಳ ಮುಖ್ಯವಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಿದೆ. ಆಮೇಲೆ ಕೆಲವು ಬಹಳ ಹೊಸ ವಿಷಯ, ನಿಮ್ಮ ಟಿ ಜಿ ಲಿಂಗಪ್ಪನವರು ಕನ್ನಡದ ಬಹಳ ಪ್ರಸಿದ್ಧ, ದಕ್ಷಿಣ ಭಾರತದ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಗೊತ್ತಿದೆ. ಟಿ ಜಿ ಲಿಂಗಪ್ಪನವರು ತಂದೆ ಕೂಡ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕರು, ಅವರು 50 ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಮಾಹಿತಿಗೆ ತೊಗೊಂಡೋಗ್ತಾರೆ ಪ್ರಹ್ಲಾದ್ರೆ. ಇದು ಬಹಳ ಮುಖ್ಯವಾದದ್ದು, ಈ ಥರದ ಸಾಧ್ಯತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಶಾಂತಾ ಹುಬ್ಳಿಕರ್ ಬಗ್ಗೆ ಬರೀತಾರೆ. ಶಾಂತಾ ಹುಬ್ಳಿಕರ್ ಬಹಳ ದೊಡ್ಡ ಸ್ಟಾರ್ ನಟಿಯಾದರೆ ಶಾಂತಾ ಹುಬ್ಳಿಕರ್ ಅವರ ಜೀವನದ ದುರಂತ ಏನಾಗಿತ್ತು ಕೂಡ ಅವರು ದಾಖಲೆ ಮಾಡ್ತಾರೆ. ಇದು ಒಟ್ಟೊಟ್ಟಿಗೆ ನಮಗೆ ಇತಿಹಾಸವನ್ನು ಕೊಡುತ್ತೆ. ಬಹಳ ಮುಖ್ಯವಾದ ಗುಣ ಈ ಥರದ ಇತಿಹಾಸವನ್ನು ಕೊಡುವಾಗ ನಿರುದ್ವಿಗ್ನತೆ. ನಮ್ಮ ಬಹುತೇಕ ಇತಿಹಾಸಕಾರರು, ಅದು ನಾನು ಚಲನಚಿತ್ರ ಇತಿಹಾಸವನ್ನು ಸೇರಿಸಿ ಹೇಳ್ತೀನಿ, ಕನ್ನಡದಲ್ಲಿ ವಿಫಲವಾದ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ವಿಷಯ ವ್ಯಾಮೋಹ. ನಾವು ಯಾವುದಾದ್ರೂ ಒಬ್ಬರ ಬಗ್ಗೆ ಬರಿತಾ ಬರಿತಾ ಅವ್ರ ಬಗ್ಗೆನೇ ಫ್ಯಾಷನೇಟ್ ಆಗ್ತದೆ. ಫ್ಯಾಷನೇಟ್ ಆದಾಗ ಒಂದೆರಡು ಸುಳ್ಳು ಹೇಳಿದ್ರು ನಡೆಯುತ್ತೆ, ಯಾಕಂದರೆ ನಾವು ಅವ್ರನ್ನ ಗ್ಲೋರಿಫೈ ಮಾಡಬೇಕಾಗಿದೆ. ಅಥವಾ ಇನ್ನೊಂದು ಅಪಾಯ ಇದೆ, ನನಗೆ ಯಾರೋ ಒಬ್ಬರನ್ನು ಕೆಳಗೆ ಹಾಕಬೇಕಾಗಿದೆ, ಅದಕ್ಕೋಸ್ಕರ ಇನ್ನೊಂದು 4 ಸುಳ್ಳು ಹೇಳಿಬಿಟ್ಟು ಇವ್ರು ಹಿಂಗಿಲ್ಲ, ಇವ್ರು ಹಿಂಗಲ್ಲ, ಹಿಂಗಲ್ಲ, ಹಿಂಗೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇನ್ನೊಂದು ಭಾಳ ದೊಡ್ಡ ಅಪಾಯ ಇದೆ, ನಾನು ಭಗವಂತ ಎಲ್ಲರೂ ವಾಯಿಸ್ಕೊಳ್ಳಿ, ಅದೇನು ಸಮಸ್ಯೆ ಇಲ್ಲ,
ಎಂಬತ್ತು ತೊಂಬತ್ತು ವರ್ಷ ಆಗ್ಬಿಡುತ್ತೆ, ಅವರೆಲ್ಲ ಮರ್ತೋಗಿರುತ್ತೆ ಇತಿಹಾಸ ಎಲ್ಲ. ಏನೇನೋ ಕತೆಗಳು ಹೇಳ್ತಾ ಇರ್ತಾರೆ ಅವರು. ಆ ಇತಿಹಾಸದನ್ನು ನಾನು ತೆಗೆದು ನೋಡಿದ್ರೆ ಇಸ್ವಿಗಳೇ ಮ್ಯಾಚ್ ಆಗ್ತಾ ಇರಲ್ಲ. ಅವರು ಈ ಸಿನಿಮಾಕ್ಕೆ ನಾನು ವರ್ಕ್ ಮಾಡಿದ್ದೆ ಅಂತ ಹೇಳ್ತಾರೆ ಅವರು. ಅವ ಈ ಇತಿಹಾಸದಲ್ಲಿ ಒಂದು ಸಮಸ್ಯೆ ಇದೆ ನನಗೆ, ಅದನ್ನು ನಾನು ಬಹಳ ಕಡೆ ಹುಡುಕಿದೆ, ಅದು ಹಿಂಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಪದ್ಮದೇವಿ ಅವರು ಹೇಳ್ಕೊಳ್ತಾರೆ. ನಾನು ಸತಿಸುಲೋಚನದಲ್ಲಿ ಅಭಿನಯಿಸಿದ್ದೆ ಅಂತೇಳಿ, ನಿಮ್ಗೆ ಯಾವ ಡೇಟ್ ಪ್ರಕಾರನೂ ಸತಿಸುಲೋಚನೆ ಅವ್ರು ಅಭಿನಯಿಸಿರೋಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ತಾ ಇದ್ರು ಪಾಪ, ಕೊನೆವರೆಗೂ ಹೇಳ್ತಾ ಇದ್ರು. ಅವರ ಪ್ರಾಮಾಣಿಕತೆ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ, ಬಟ್ ಅದು ಹಂಗಾಗಿ ಸಾಧ್ಯ ಇಲ್ಲ, ಯಾಕಂದರೆ ಡೇಟ್ಗಳೇ ಮ್ಯಾಚ್ ಆಗಲ್ಲ ಹಂಗಾಗೋದಕ್ಕೆ. ಇತಿಹಾಸದಲ್ಲಿ ಈ ಥರದ ಕಹಿಗಳು ತುಂಬ ಇರುತ್ತೆ. ಆಮೇಲೆ ನನಗೆ ಕೆಲವು ಹೊಸ ಸಂಗತಿಗಳು, ನಾವು ಇಷ್ಟು ವರ್ಷ ನಂಬಿಕೊಂಡಿದ್ದು ಬಂದಿದ್ದನ್ನು ಇವರು ಬ್ರೇಕ್ ಮಾಡಿದ್ದಾರೆ. ಏನು ಅಂತಂದರೆ, ನಾವು ಕನ್ನಡದಲ್ಲಿ ಮಹಿಳಾ ಸಂಗೀತ ನಿರ್ದೇಶಕಿಯರು ಯಾಕೆ ಬರ್ತಾ ಇಲ್ಲ ಈ ಥರದ್ದೆಲ್ಲ ಚರ್ಚೆ ಮಾಡೋ, ಮೊದಲು ಮಹಿಳಾ ಸಂಗೀತ ನಿರ್ದೇಶಕಿ ಯಾರು, ನಾವು ಇಷ್ಟು ವರ್ಷನೂ ಅನಸೂಯ ದೇವಿ ಅಂತಲೇ ನಂಬ್ಕೊಂಡಿದ್ವಿ. ಮಹಾತ್ಮ ಕಬೀರ್ ಸಿನಿಮಾಕ್ಕೆ ಸಂಗೀತ ಕೊಟ್ಟಂತಹ ಅನಸೂಯ ದೇವಿ ಅಂತಲೇ ನಾವು ನಂಬ್ಕೊಂಡಿದ್ವಿ. ಇಲ್ಲ, ಇದಕ್ಕಿಂತ ಮುಂಚೆ ನೀಲಂಬ ಕಡಂಬಿ ಸಂಗೀತ ಕೊಟ್ಟಿದ್ರು ಅನ್ನೋದು ದಾಖಲೆ ಆಗಿರೋದು ಪ್ರಹ್ಲಾದರ ಪುಸ್ತಕದಲ್ಲಿ. ಸತಿ ತುಳಸಿ ಸಿನಿಮಾಕ್ಕೆ ಅವರು ಸಂಗೀತ ಕೊಟ್ಟಿರೋದು ಮಾತ್ರ ಅಲ್ಲ, ಸ್ವತಃ ಅಭಿನಯ ಕೂಡ ಮಾಡಿದರು. ಒಂದು ಹಾಡು ಕೂಡ ಅವ್ರ ಮೇಲೆ ದಾಖಲೆ ಆಗಿದೆ. ಇದು ಪ್ರಹ್ಲಾದರ ಪುಸ್ತಕದಲ್ಲಿ ಇದೆ. ಈ ಥರದ ಅನೇಕ ಮಾಹಿತಿಗಳನ್ನು ಅವ್ರು ಕೊಟ್ಟಿದ್ದಾರೆ, ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇದನ್ನು ಇನ್ನಷ್ಟು ವಿಸ್ತರಿಸೋದಕ್ಕೆ ಅವಕಾಶ ಇದೆ, ಈ ಥರದ ಅನೇಕ ಸಾಧ್ಯತೆಗಳಿಗೆ ಅವಕಾಶ ಇದೆ. ಒಂದು ರೀತಿಯಲ್ಲಿ ಇದು ಈ ಮಾದರಿಯ ಇತಿಹಾಸಕ್ಕೆ ಒಂದು ನಾಂದಿ ಅಂತ ಹೇಳ್ತೀನಿ. ನಾನು ಬಹಳ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ಓದಬೇಕು, ಈ ಥರದ ಪುಸ್ತಕಗಳನ್ನು ಓದಬೇಕು. ಯಾವುದನ್ನಾದರೂ ಕೊಡಬೇಕಾದ್ರೆ ನೀವು ಏನನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೊಡಬೇಕು. ಆಮೇಲೆ ಕೆಲವು ಸಲ ಇತಿಹಾಸ ಅಂತ ಹೇಳೋದ್ರ ಹಿಂದೊಂದು ರಾಜಕೀಯ ಇರುತ್ತೆ, ನೀವು ಗ್ರಹಿಸುವ ರೀತಿ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ಇರುತ್ತೆ. ಈ ಗ್ರಹಿಸುವ ರೀತಿಯ ಮಾದರಿಯನ್ನು ಪ್ರಹ್ಲಾದರೆ ಕೊಡ್ತಾರೆ. ಒಂದು ಕೊನೆಯ ಪ್ರಸಂಗವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಗ್ರಹಿಸುವ ಪ್ರಸಂಗ ಅನ್ನುವ ಹಿನ್ನೆಲೆಯಲ್ಲಿ ನಾಂದಿ ಸಿನಿಮಾದ ಹಾಡೊಂದು ಹಾಡುವೆ ನೀ ಕೇಳು ಮಗುವೆ ಬಹಳ ಪ್ರಸಿದ್ಧವಾದ ಗೀತೆ ಇದು. ಈ ಹಾಡು, ಈ ಹಾಡಿಗೆ, ಈ ಚಿತ್ರಕ್ಕೆ ಸಂಭಾಷಣೆ ಬರೆದ್ರು ಕೂಡ ಆರ್ ಎನ್ ಜೆ ಗೋಪಾಲ್ ಅವರೇ. ಹಾಗಾಗಿ ಒಂದು ಉದ್ದ ಡೈಲಾಗ್ ಇತ್ತು ಈ ಹಾಡು ಬರೋದಕ್ಕೆ ಮುಂಚೆ. ಅದರ ಶೂಟಿಂಗ್ ಕೂಡ ಆದಮೇಲೆ ಸ್ವತಃ ವಿಜಯ್ ಭಾಸ್ಕರ್ಗೂ ಸಮಾಧಾನ ಆಗಲಿಲ್ಲ, ಜಯಗೋಪಾಲ್ಗೂ ಸಮಾಧಾನ ಆಗಲಿಲ್ಲ. ಈ ಪ್ಲೇಸ್ನಲ್ಲಿ ಒಂದು ಹಾಡು ಹಾಕ್ಬಿಡೋಣ ಅಂತ ಹೇಳಿದರು. ನಿಮ್ಗೆ ಆಗಿನ ಚಿತ್ರೀಕರಣದ ಪ್ರಸಂಗಗಳು ನಿಮಗೆ ಗೊತ್ತಿದೆ. ಮದ್ರಾಸ್ನಲ್ಲಿ ಸ್ಟುಡಿಯೋಗಳು ಸಿಗ್ತಾ ಇದ್ದದ್ದು ಬಹಳ ಕಷ್ಟವಾಗಿದ್ದರಿಂದ ಬಿಡದಿ ಮನೆಯನ್ನು ಮಾಡಿ ಇವರ ರಿಹರ್ಸಲ್ಲಿಂದ ಹಿಡಿದು ಸಾಂಗ್ ಕಂಪೋಸಿಷನ್ನಿಂದ ಎಲ್ಲವನ್ನು ಅಲ್ಲಿ ಮಾಡಿ ಸಾಧ್ಯವಾದಷ್ಟು ಒಂದೇ ಟೇಕ್ನಲ್ಲಿ ಹಾಡುಗಳನ್ನು ಓಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಈ ಥರದೊಂದು ಬಿಡದಿ ಮನೆಯಲ್ಲಿ ಇರುವಾಗ ಏನೇನೋ ಹಾಡಿನ ಬಗ್ಗೆ ಚರ್ಚೆ ಆಗ್ತಾ ಇದೆ, ಹಾಡು ಬರ್ತಾ ಇಲ್ಲ. ಸರಿ, ವಿಜಯ್ ಭಾಸ್ಕರ್ ಮತ್ತು ಆರ್ ಎನ್ ಜೆ ಗೋಪಾಲ್ ಇಬ್ಬರು ಕಾಫಿ ಮಾಡೋಣ ಅಂತ ಹೇಳಿ, ಕಾಫಿ ಕುಡಿದ್ರೆ ಸ್ಫೂರ್ತಿ ಬರುತ್ತೆ ಅನ್ನೋ ಕಾಫಿ ಬಟ್ಲು ಮತ್ತು ಸ್ಪೂನ್ ಇಟ್ಕೊಂಡು ವಿಜಯ್ ಭಾಸ್ಕರ್ ಒಂದು ಟ್ಯೂನ್ ಮಾಡ್ತಾರೆ. ಆ ಟ್ಯೂನಿಗೆ ಜಯಗೋಪಾಲು ಹಾಡು ಬರೀತಾರೆ. ಅಲ್ಲೇ ಕಾಫಿ ಆಗೋದ್ರೊಳಗೆ ಹಾಡೊಂದು ಹಾಡುವೆ ನೀ ಕೇಳು ಮಗುವೆ ಹಾಡು ಸೃಷ್ಟಿಯಾಗ್ಬಿಡುತ್ತೆ. ಸೃಷ್ಟಿ ಆದಮೇಲೆ ಇದನ್ನು ಕಂಪೋಸಿಷನ್ ಆಗುತ್ತೆ. ಈ ಕಥೆಯನ್ನು ಹೇಳಿದಾಗ ವಿಜಯ್ ಭಾಸ್ಕರ್ ಕೂಡ ಅಲ್ಲೇ ಇದ್ರು, ಇಬ್ಬರು ಪಕ್ಕದಲ್ಲೇ ಇದ್ರು. ಸರಿ, ನಾನು ಇದನ್ನು ತುಂಬ ಕಡೆ ಬರೆದಿದ್ದೀನಿ, ಇದನ್ನು ಒಂದು ಕಡೆ ಬರೆದೆ. ಬರೆದ್ರೆ ಅವತ್ತು ವಜರಾಜ್ ಫೋನ್ ಮಾಡಿದ್ದಾರೆ, ಏನೇ ನೀನು ಕತೆ ಬರೆದಿದ್ದೆ, ಯಾರು ಹೇಳಿದ್ದು ನಿಮಗೆ ಇದನ್ನು? ಸರ್, ಇಬ್ಬರು ಆ ಸಿನಿಮಾಗೆ ಸಂಗೀತ ಕೊಟ್ಟವರು ಇದ್ದರು, ಹಾಡು ಬರೆದವರು ಇದ್ದರು, ಅವರೇ ಹೇಳಿತ್ತು ಅಂತ. ಅಲ್ಲಿದ್ರೆ ಅರ್ಥ ಏನಾಗುತ್ತೆ ಹೇಳು? ನಾನು ಈ ಸಿನಿಮಾ ಪ್ರೊಡ್ಯೂಸರು, ನಾನು ಇಲ್ಲದೆ ಒಂದು ಹಾಡು ಸೃಷ್ಟಿಯಾಯಿತು ಅಂದರೆ ಏನರ್ಥ? ನಾನು ಯಜಮಾನನ ಥರ ಹೊರಗಡೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ದೆ, ಅವರು ಒಳಗಡೆ ಹಾಡು ಬರೀತಾ ಇದ್ರು ಅಂದರೆ ನನ್ನ ಇನ್ವಾಲ್ವ್ಮೆಂಟ್ ಏನಾಗುತ್ತೆ ಅಂದರು. ಅದು ಗ್ರಹಿಸುವ ಸಮಸ್ಯೆ ಅಷ್ಟೇ, ಹಾಡು ಹೆಂಗೆ ಸೃಷ್ಟಿಯಾಗಿತ್ತು ಅನ್ನೋ ಸಮಸ್ಯೆ ಅಲ್ಲ. ಚಿತ್ರರಂಗದಲ್ಲಿ ಇದು, ಸಾಹಿತ್ಯದಲ್ಲೂ ಇದೆ ಈ ಸಮಸ್ಯೆ, ಇಲ್ಲ ಅಂತಿಲ್ಲ. ಚಿತ್ರರಂಗದಲ್ಲಿ ಈ ಸಮಸ್ಯೆ ವಿಪರೀತವಾಗಿದೆ, ಎಲ್ಲರಿಗೂ ಯುಗೋ ಇದೆ. ಅಂದರೆ ಯಶಸ್ಸು ಬಂದರೆ ನಮ್ಮದು ಅಂತ ಹೇಳ್ಕೊಳ್ಳುವ ಯುಗೋ ಎಲ್ಲರಿಗೂ ಇದೆ. ಈ ಯುಗವನ್ನು ದಾಟಿ ಇತಿಹಾಸವನ್ನು ದಾಖಲೆ ಮಾಡೋದು ಕ್ರಮ ಇದೆಯಲ್ಲ, ಅದು ನಮಗಿಂತಲೂ ಚಿತ್ರರಂಗದಿಂದ ದೂರ ಇರುವ ಪ್ರಹ್ಲಾದ ರಾಯರಿಗೆ ಸಾಧ್ಯ. ಯಾಕೆಂದರೆ ಅವರಿಗೆ ಸಾಧಕ ಬಾಧ್ಯತೆಗಳು ಇಲ್ಲ. ಆದ್ದರಿಂದ ಈ ಪುಸ್ತಕ ಬಹಳ ಮುಖ್ಯವಾದದ್ದು. ನೀವೆಲ್ಲರೂ ದಯಮಾಡಿ ಪುಸ್ತಕವನ್ನು ಓದಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರೂ ಮುಗಿಸ್ತೇನೆ. ಶ್ರೀಧರ್ ಮೂರ್ತಿ ಸರ್ ಮಾತಾಡೋದನ್ನು ನಾವು ಕೇಳಿದ್ವಿ, ಅದನ್ನು ನಾನು ಸಮ್ಅಪ್ ಮಾಡೋ ಅವಶ್ಯಕತೆನೇ ಇಲ್ಲ, ಏನೂ ಹೇಳಂಗಿಲ್ಲ. ಯಾಕೆಂದರೆ ಅಷ್ಟು ಆ ಪುಸ್ತಕವನ್ನು
ಓದಬೇಕು ಅನ್ನುವಂತಹ ತವಕವನ್ನು ನಮ್ಮಲ್ಲಿ ಹಚ್ಚಿದ್ದೀರಾ ಸರ್? ಖಂಡಿತ ನಾವು ಆ ಪುಸ್ತಕವನ್ನು ಓದ್ತೀವಿ. ಅದ್ರ ಬಗ್ಗೆ ತಾವಿಲ್ಲಿ ಮಾತನಾಡಿದ್ರಿ, ಹಾಗಾಗಿ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅತ್ಯಂತ ಪ್ರತಿಷ್ಠಿತವಾದಂತಹ ಸ್ಥಾನದಲ್ಲಿದ್ದು ನಮ್ಮ ನಡುವೆ ಬಂದು ಮಾತನಾಡಿ ಈ ಚಲನಚಿತ್ರ ಕ್ಷೇತ್ರಕ್ಕೂ ಸಾಹಿತ್ಯದ ಕ್ಷೇತ್ರಕ್ಕೂ ಸಮಾನವಾದಂತಹ ಒಂದು ಭರಣಸರ್ ಒಂದು ಮಾತು ಹೇಳಿದ್ರು. ಈ ಈ ಪುಸ್ತಕ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಇರಬೇಕಾದಂತಹ ಒಂದು ಮಹತ್ವವಾದಂತಹ ಕೃತಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಖಂಡಿತವಾಗಲೂ ಅದು ಆಗಬೇಕಾಗಿರುವಂತಹ ಒಂದು ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಆಗಿದೆ. ಸರ್, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ಕಟ್ಟಿದ್ದೀರಾ. ವೇದಿಕೆಯ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಾವು ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ಶ್ರೀಯುತ ಮುರಳಿಯವರು ವೇದಿಕೆಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಅನ ಪ್ರಹ್ಲಾದ್ ರಾವ್ ಅವರು ಮತ್ತು ಶ್ರೀಯುತ ಮುರಳಿಯವರು. ಧನ್ಯವಾದಗಳು ಸರ್.